ಅರೆ ಇದಂಗ್ ಸಾಧ್ಯ ಸೀರೆ ಮೇಲೆ ಮೇಣದ್ ಬತ್ತಿ ಬಿದ್ದು ಸುಟ್ಟೋಗಿದ್ದು ಮತ್ತೀಗ ಹೇಗ್ ಸರಿ ಹೋಯ್ತು ತುಂಬಾ ತಲೆ ಕೆಡ್ಸ್ಕೋಬೇಡ ನೆನ್ನ ನಡೆದಿದ್ ವಿಷಯ ಹೇಳ್ಬಿಡ್ತೀನಿ ನೆನೆ ಸೀರೆ ಸುಟ್ಟಿದ್ ನಿಜಾನೆ ನಾನ್ ತಂದ್ಕೊಟ್ ಸೀರೆ ಅದರಲ್ಲೂ ನೀನು ತುಂಬಾ ಇಷ್ಟಪಟ್ಟು ಸೀರೆ ಸುಟ್ಟೋಯ್ತಲ್ಲ ಅಂತ ನೀನು ಫೀಲ್ ಮಾಡ್ಕೊಂಡಿಲ್ಲ ಅದಕ್ಕೆ ಬೆಳಗ್ಗೆನ ಶಾಪಿಗೆ ಹೋಗಿ ಬಾಗಿಲ್ ತೆಕ್ಸಿ ಸೇಮ್ ಟು ಸೇಮ್ ಸೀರೆ ಅಂತ ಬಂದೆ ಹೇ ಖುಷಿ ಪಡೋ ವಿಷಯಗಳು ಯಾಕೆ ನೀವು ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡಿದ್ರೆ ನಾನು ಅಳ್ತಾ ಇನ್ನೇನ್ ಮಾಡ್ಲಿನ ನಿಮಗೋಸ್ಕರ ನಾನು ಏನ್ ಬೇಕಾದರೂ ಮಾಡ್ತೀನಿ ಬಂದ್ನಿ ನನಗೆ ನಿನ್ ಖುಷಿ ಮುಖ್ಯ ಅಷ್ಟೆ ನೋಡು ಹಬ್ಬದಿನ ಕಣ್ಣೀರು ಹಾಕ್ಬೇಡ ಬೇಗ ಈ ಸೀರೆ ಉಟ್ಕೊಂಡು ರೆಡಿ ಆಗು ಹ್ಮ್ ಸರಿ ನೀವು ಕೇಳಿದೀರಿ ನಾನು ಸೀರೆ ಉಟ್ಕೊಂಡು ಬರ್ತೀನಿ ಇದ್ರ ಲೇಟ್ ಆಗಿದೆ ಸೀರೆ ಉಟ್ಕೊಳಕ್ ನಾನು ಹೆಲ್ಪ್ ಮಾಡ್ಬೋದಿತ್ತೇನೋ ಕಳ್ಳ ಅದೆಲ್ಲ ಏನು ಬೇಡ ನೀವ್ ಹೋಗಿ ನಾನ್ ಬೇಗ ಬೇಗ ಸೀರೆ ಉಟ್ಕೊಂಡ್ ರೆಡಿ ಆಗ ಏನಿದೆ ಅಲ್ಲ ಅಯ್ಯೋ ನೀವು ಹೋಗಿ ನಂದನವ್ರೆ ದ್ಯಾವ್ರೆ ನಂದನವರು ನನ್ ಖುಷಿಗೋಸ್ಕರ ಏನೆಲ್ಲಾ ಮಾಡ್ತಿದಾರೆ ನಾನು ಅವ್ರು ಖುಷಿಯಾಗಿರ್ಬೇಕಂದ್ರೆ ನಮ್ ಮದ್ವೆ ಆಗ್ಬೇಕು ಇವತ್ತು ಮನೆಯವ್ರಿಗೆಲ್ಲ ಸತ್ಯ ಹೇಳ್ತಿದೀವಿ ಮನೆಯವರೆಲ್ಲ ನಾವು ಹೇಳೋದನ್ನ ಕೇಳಿಸ್ಕೊಂಡು ನಮ್ಮ ಜೊತೆ ನಿಲ್ಲೋ ಹಂಗೆ ಮಾಡು ದೇವ್ರೆ ಮಾಲ್ತಿ ಮಾಲ್ತಿ ಬಂದೆ ಅಮ್ಮಾಜಿ ಏನು ಎಲ್ರು ತಯಾರಾದ್ರ ಯಾರು ಕಾಣಿಸ್ತಾ ಇದ್ವಲ್ಲ ಎಲ್ಲೂ ಅದ್ರ ಎಲ್ಲ ಬಂದ್ವಿ ಅಮ್ಮಾಜಿ ಅಮ್ಮಾಜಿ ನಾವ್ ರೆಡಿ ಹೊಡೋಣ ಇರು ಚಂಜಿಲಾ ನಂದನ್ನು ಪೂರ್ವಿ ಪದ್ಮಿನಿ ಬರೋದ್ ಬೇಡ್ವಾ ಎಣ್ಣಿ ಅವರೆಲ್ಲ ಕಾಣಿಸ್ತಾ ಇಲ್ಲ ಇನ್ನು ತಯಾರಾಗಿಲ್ವಾ ನಾನ್ ತಯಾರಾಗಿದ್ದೀನಿ ಅಮ್ಮಾಜಿ ಎಲ್ರು ಬರೋ ತನಕ ದೇವ್ರ ಮನೇಲಿ ಕೂತಿರೋಣ ಅಂತ ಕೂತಿದ್ದೆ ಮಾಲ್ತಿ ನೈವೇದ್ಯಕ್ಕೆಲ್ಲ ತಯಾರಿ ಆಗಿದೆ ಅಲ್ವಾ ಹಾ ಅಮ್ಮಾಜಿ ಪದ್ಮಿನಿ ನಂದನ್ ಬಂದ್ರೆ ಹೊರಡದೆ ಅಕ್ಕ ತಯಾರಾಗಿದ್ದಳು ಇಲ್ವೋ ಗೊತ್ತಿಲ್ಲ ಪಾಪ ನೆನ್ನೆ ನಂದನ್ ಅವ್ರು ಸೀರೆ ಸುಟ್ಟ ಹೋಯ್ತು ಶೇನೋ ಸೀರೆ ಸುಟ್ಟ ಹೋಯ್ತಾ ಏನ್ ಹೇಳ್ತಾ ಇದ್ಯಾ ಪೂರ್ವಿ ಅದ್ ಹೇಗ್ ಸುಡ್ತು ಅಮ್ಮಾಜಿ ಇದು ಅಪ್ಶಕ್ನ ಅಲ್ವಾ ಇಲ್ಲ 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 ನೀನೇ ನೋಡು ಪದ್ಮಿನಿ ಇನ್ನೂ ಉತ್ಕೊಂಡು ನಿಂತಿದ್ದಾಳೆ ಚಿಂಚು ಚೆನ್ನಾಗಿ ಕಟ್ಟಿದ್ದಾಳೆ ಅರೆ ಅದ್ಯಾವುದು ನಕ್ಲೀಸು ಪದ್ಮಿನಿ ಇದ್ಯಾವ್ದು ನಕ್ಲೀಸು ನಂದನ್ ಕೊಡ್ಸಿದ ಇಲ್ಲ ಇಲ್ಲ ಅದು ನನ್ನ ತವ್ರು ಮನೆಯವರು ನನಗೆ ಕೊಟ್ಟಿದ್ರು ಅದನ್ನ ನಾನು ಪದ್ಮಿನಿ ಕೊಟ್ಟೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಲ್ವಾ ಇವ್ಳಿಗೆ ಬೊಂಬೆ ತರ ಕಾಣಿಸ್ತಾ ಇದೆಯಾ ಪದ್ದು ಚಂಚು ನೀ ಮತ್ತೆ ನಿನ್ನ ಪೂರ್ತಿಯಾಗಿ ತನ್ ಸೊಸೆ ಅನ್ನೋದನ್ನ ಮರ್ತೆ ಬಿಟ್ಟಿದ್ದಾರೆ ಬಿಡು ಹಾ ತರ ಆಗ್ತಾ ಇದೆ ಎಲ್ರು ಹೊರಡೋಣವಾ ಅಜ್ಜಿ ಎಲ್ರು ಒಂದೇ ಕಾರಲ್ಲಿ ಹೋಗಕ್ ಆಗಲ್ಲ ನೀವು ನಿಮ್ ಕಾರಲ್ಲಿ ಹೊರಡಿ ಡ್ರೈವರ್ ಜೊತೆ ನಾನು ಪದ್ಮಿನಿ ಬರ್ತೀವಿ ತಡ ಮಾಡ್ಬೇಡಿ ಎಲ್ರು ಬೇಗ ಹೊರಡಿ ಮಾಲ್ತಿ ಜಯಂತಿ ನೈವೇದ್ಯಕ್ಕೆ ಏನೇನ್ ಬೇಕೋ ಎಲ್ಲ ಪ್ರಸಾದ ತಗೊಂಡ್ಬನ್ನಿ ಪೂರ್ವಿ ನೀನು ನಮ್ಮ ಜೊತೆನೆ ಬಾ ಪರವಾಗಿಲ್ಲ ಅಕ್ಕ ಏನು ಆಗಲ್ಲ ಬಾ ನಮ್ಮ ಜೊತೆನೆ ನನಗೂ ಇದೇ ಬೇಕಕ್ಕ ನಾನು ನಿಮ್ಮ ಜೊತೆನೆ ಬರ್ತೀನಿ ಅಕ್ಕ ಇವತ್ತು ಈ ಹಬ್ಬದ ಜೊತೆಯಾಗೆ ನಾವು ಇಲ್ಲಿಗೆ ಬಂದಿರೋ ಉದ್ದೇಶನೂ ಮುಗಿಯತ್ತಲ್ವಾ ನಾವು ಬಂದಿರೋ ಕೆಲ್ಸನು ಮುಗಿಯತ್ತ ಚಿನ್ ಆದ್ರೆ ನಂದನ್ ಜೀವನ ಇವತ್ತೇ ಸರಿ ಹೋಗ್ಬಿಡತ್ತ ಅಥವಾ ಆ ಪೂರ್ವಿಗೆ ಇವತ್ತೇ ಬುದ್ಧಿ ಬಂದ್ಬಿಡತ್ತ ಈ ಸಮಸ್ಯೆಗೆ ಏನ್ ಪರಿಹಾರ ಅಂತ ನನಗ್ ಗೊತ್ತೇ ಆಗ್ತಿಲ್ಲ ಕಡೆ ನಿಜ ಅಕ್ಕ ಶುದ್ಧವಾದ ಮನಸ್ಸಿರೋ ಮನುಷ್ಯರು ಒಳ್ಳೆ ಉದ್ದೇಶಕ್ಕಾಗಿ ಹೇಗ್ ಬೇಕಾದ್ರೂ ಬದ್ಲಾಗ್ತಾರೆ ಆದ್ರೆ ಈ ದುರಾಲೋಚನೆಗಳಿರೋ ಮನುಷ್ಯರು ಬರೀ ಅವ್ರ ಸ್ವಾರ್ಥ ಕಷ್ಟ ಬದ್ಲಾಗೋದು ಈ ಪೂರ್ವಿನ ಅಷ್ಟು ಸುಲಭವಾಗಿ ಬದ್ಲಾಯ್ಸಕ್ ಆಗಕ್ಕಿಲ್ಲ ಅಕ್ಕ ಆಗಕ್ಕಿಲ್ಲ ಅಕ್ಕ ಅಂದ್ರ ಹಾಗೆ ಬಿಟ್ಬಿಡೋದಕ್ಕಾಗತ್ತ ಆವತ್ತು ನಂದನ್ನೇ ಬಂದು ನನ್ನನ್ನ ಪದ್ಮಿನಿನ ಒಂದ್ ಅಂತ ಕೇಳ್ಕೊಂಡ ಆದ್ರೆ ಇವತ್ತು ಅವ್ರಿಬ್ರೂ ಖುಷಿಯಾಗಿರ್ಬೇಕು ಜೊತೆಗಿರ್ಬೇಕು ಅಂತ ನಮ್ಗೆ ಅನ್ನಿಸ್ತಿಲ್ವಾ ಯೋಚನೆ ಮಾಡ್ಬಿಡ ಅಕ್ಕ ಮನುಷ್ಯ ಏನೇ ಮಾಡಿದ್ರು ಕೊನೆಗೆ ನಡೆಯೋದು ಆ ದೇವ್ರಿ ಇವತ್ತು ಆ ವಿಘ್ನ ವಿನಾಯಕ ಪದ್ಮಿನಿ ನಂದನ್ ಜೀವನದಲ್ಲಿರೋ ಎಲ್ಲಾ ವಿಘ್ನಗಳ್ನು ನಿವಾರಿಸ್ಲಿ ಅಂತ ನಾವಿಬ್ರು ಬೇಡ್ಕೊಳ್ಳೋಣ ಹೌದು ಆ ದೇವ್ರೆ ಅವ್ರಿಬ್ರನ್ನ ಕಾಪಾಡ್ಬೇಕು ನೋಡಿದ್ಯಾ ಸತ್ಯ ಗೊಂಬೆ ಚಿನ್ನು ಯಾವಾಗ್ ಬಂದ್ರಿ ನಾವ್ ಬಂದು ತುಂಬಾ ಹೊತ್ತಾಯ್ತು ನಮ್ಮನೆ ಹಬ್ಬಕ್ಕೆ ನಿಮ್ಮನ್ನ ನಾವು ಸ್ವಾಗತಿಸ್ಬೇಕಾಗಿತ್ತು ಆದ್ರೆ ನಮಗಿಂತ ನೀವೇ ಮುಂಚೆ ಬಂದ್ರೆ ಸ್ವಾಗತಿಸ್ತಾ ಇರೋ ಬರೀ ಸ್ವಾಗತ ಮಾಡೋದಲ್ಲ ಅಮ್ಮಾಜಿ ಇಲ್ಲಿನ ಪೂರ್ತಿ ತಯಾರಿಗಳನ್ನ ಇವ್ರಿಬ್ರೆ ಮಾಡಿರೋದು ಇದು ನಮ್ಮನೆ ಹಬ್ಬ ನಿಮ್ಮನೆ ಹಬ್ಬ ಅಂತ ಏನೂ ಇಲ್ಲ ಅರೇಂಜ್ಮೆಂಟ್ಸ್ ಎಲ್ಲರೂ ಸೇರ್ಕೊಂಡ್ ಮಾಡೋದೊಂದು ತಾನೇ ಇದ್ದಿದ್ದು ಸೊ ಅರೇಂಜ್ಮೆಂಟ್ಸ್ ನಾವಿಬ್ರು ಮಾಡಿದ್ವಿ ಅದ್ರಲ್ಲಿ ತಪ್ಪೇನೋ ಅದು ಸರಿನೇ ಎಲ್ಲಿ ಪದ್ಮಿನಿ ನಂದನ್ ಅವರು ಪೂರ್ವಿ ಜೊತೆ ಬರ್ತಾ ಇದ್ದಾರೆ ಅಮ್ಮಾಜಿ ನಂದನ್ ಬಂದ ತಕ್ಷಣ ಗಣೇಶನ್ ತಂದ್ಬಿಡ್ಬೇಕು ಹನ್ನೊಂದು ಗಂಟೆಗೆ ರಾವ್ ಕಲಾ ಶುರು ಅಷ್ಟರಲ್ಲಿ ಗಣೇಶನ್ ಪ್ರತಿಷ್ಠಾಪನೆ ಮಾಡಿ ಪೂಜೆ ಶುರು ಮಾಡ್ಬಿಡ್ಬೇಕು ಮತ್ತೆ ಯಾಕೆ ಇನ್ನೂ ಬಂದಿಲ್ಲ क्या तो और फोन मारो हाँ मचे ಅಮ್ಮಾಜಿ ನಂದನ್ಗೆ ಕಾಲ್ ಹೋಗ್ತಿಲ್ಲ ಪೂರ್ವಿ ಪದ್ಮಿನಿ ಕಾಲ್ ರಿಸೀವ್ ಮಾಡ್ತಿಲ್ಲ ಅಮ್ಮಾಜಿ ಬೇಗ ಬನ್ನಿ ಅಂತ ಯಾಕೆ ತಡ ತರ ಇವು ಅಮ್ಮಾಜಿ ಗಣಪತಿನ ನಂದನೆ ತರ್ಬೇಕಾ ಈ ಮನೆ ಹಿರಿಮಗ ಜನ್ನಿ ಇದಾರಲ್ವಾ ಅದ್ ಹಾಗಲ್ಲ ಚಂಚಲ ಈ ಸಲ ಪೂಜೆ ಮಾಡ್ತಾ ಇರೋದು ನಂದನ್ ಪದ್ಮಿನಿ ಅಲ್ವಾ ಅದಿಕ್ಕೆ ಗೌರಿ ಗಣೇಶನ ಅವ್ರೇ ತರ್ಬೇಕು ಅದೇ ಪದ್ಧತಿ ಅಂದ್ರಲ್ಲ ಒಳ್ಳೇದಾಯ್ತು ಅಮ್ಮಾಜಿ ಪದ್ಮಿನಿ ಅಂತ ಸೊಸೆ ಇರ್ಬೇಕಾದ್ರೆ ಶಾಸ್ತ್ರ ಪದ್ಧತಿ ಎಲ್ಲ ಅಚ್ಚಕಟ್ಟಾಗತ್ತೆ ಅಲ್ವಾ ಈ ಮನೆಗೆ ತಕ್ಕ ಸೊಸೆ ಅಂತ ಪದ್ಮಿನಿ ಮತ್ತೆ ಸಾಬೀತ್ ಮಾಡಿದ್ನು ನೋಡಿ ಹೌದು ಅಕ್ಕ ಮನೆ ಸೊಸೆ ಆಗಿದ್ದು ಅವಳು ಅದೃಷ್ಟನೋ ಇಲ್ಲ ಮನೆ ಅದೃಷ್ಟನೋ ಗೊತ್ತಾಗ್ತಿಲ್ಲ ಭುಜಂಗ ಅವ್ರೆ ಇವಳು ಗೊಂಬೆ ಮತ್ತೆ ಚಿನ್ನು ಇವರಿಬ್ರು ನಮ್ಗೆ ತುಂಬಾ ಬೇಕಾದವ್ರು ಇವತ್ತು ಈ ಹಬ್ಬ ನಡೆಯೋದಿಕ್ಕೆ ಕಾರಣ ಇವರಿಬ್ರೆ ಗೊಂಬೆ ಚಿನ್ನು ಇವ್ರು ನಮ್ ಬೇಗರು ಭುಜಂಗ ಅಂತ ಹಾಯ್ ಅಂಕಲ್ ನಮಸ್ಕಾರ 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 ಇನ್ ತಡ ಮಾಡದ್ ಬೇಡ ಮೊದಲು ಗೌರಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ಬಿಡೋಣ ಬನ್ನಿ